ಇಂದು ಮತ್ತೆ ರಾಜ್ಯಕ್ಕೆ ಪ್ರಧಾನಿಯವರು ಆಗಮಿಸುತ್ತಾ ಇದ್ದಾರೆ ಸಕ್ಕರೆ ನಾಡು ಮಂಡ್ಯ ಪ್ರಧಾನಿ ಮೋದಿ ಅವರ ಭರ್ಜರಿ ಆಗಮನಕ್ಕೋಸ್ಕರ ಕಾಯ್ತಾ ಇದೆ ಮೋದಿ ರಣಕಹಳೆ ಮೊಳಗಿಸಲಕ್ಕೆ ಬರ್ತಿದ್ದಾರೆ ಸಕ್ಕರೆ ನಾಡು ಮಂಡ್ಯಕ್ಕೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಉದ್ಘಾಟನೆ ಮಾಡುತ್ತಾರೆ ಬೆಳಗ್ಗೆ 11:35 ರ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಅಂದ್ರೆ 11:15 ಆಗುತ್ತೆ ಮಂಡ್ಯಕ್ಕೆ ಪಿಎಸ್ ಕಾಲೇಜ್ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ ಸುಮಾರು 1.5 ಕಿಲೋಮೀಟರ್ ಅಂದ್ರೆ 1.5 ಕಿಲೋಮೀಟರ್ ದೂರ ರೋಡ್ ಶೋ ಇರುತ್ತೆ ಐಬಿ ಸರ್ಕಲ್ ನಿಂದ ನಂದಾರುತ್ತದವರೆಗೆ ಪ್ರಧಾನಿ ಅವರು ಮೆಗಾ ರೋಡ್ ಶೋ ಮಾಡುತ್ತಾರೆ ಆಮೇಲೆ ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆ ಆಗುತ್ತೆ 12 ಗಂಟೆಗೆ ಗೆಜ್ಜಲಗಿರಿ ಕಾಲೋನಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ಏನು ಹೆದ್ದಾರಿಯಲ್ಲಿ ರಾರಾಜಿಸ್ತಾ ಇದ್ದಾವೆ ಕೇಸರಿ ಧ್ವಜ ಬಾವುಟಗಳು ಫ್ಲೆಕ್ಸ್ ಗಳು ಬ್ಯಾನರ್ ಗಳು ಕಮಾನ್ ಗಳು ಪ್ರಧಾನಿ ಮೋದಿ ಅವರು ಸಂಚರಿಸುವಂತ ಮಾರ್ಗ ಕಂಪ್ಲೀಟ್ ಕೇಸರಿಮಯವಾಗಿದೆ ಇಡಿ ಮಂಡ್ಯ ಅದರಲ್ಲೂ ಕೇಸರಿ ಬಟ್ಟೆ ಇದೆ ರಸ್ತೆ ಇಕ್ಕೆಲೆಗಳಲ್ಲಿ ಪ್ರಧಾನಿ ಅವರನ್ನ ಬರಮಾಡಿಕೊಳ್ಳೋಕೆ ಎಲ್ಲಾ ರೀತಿ ತಯಾರಿಗಳಾಗಿದೆ ಸಮಾವೇಶಕ್ಕೂ ಸಕಲ ಸಿದ್ಧತೆಯನ್ನು ಕಮಲ ನಾಯಕರು ಮಾಡ್ಕೊಂಡಿದ್ದಾರೆ ಸುಮಾರು 20 ಎಕರೆ ಜಾಗದಲ್ಲಿ ವೇದಿಕೆ ನಿರ್ಮಾಣ ಆಗಿದೆ ಜರ್ಮನ್ ಟೆಂಟ್ ಮಾದರಿಯಲ್ಲಿ ವಿಶಾಲ ಸ್ಟೇಜ್ ಇರುತ್ತೆ 1 ಲಕ್ಷ ಜನರಿಗೆ ಆಸನದ ವ್ಯವಸ್ಥೆ 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಇರುತ್ತೆ ಸುಮಾರು 3 ಲಕ್ಷ ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಪ್ರಧಾನಿ ಆಗಮನ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿ ಪ್ರಯಾಣ ನಿರ್ಬಂಧ ಹೇರಲಾಗಿದೆ ಅಂದ್ರೆ ಸಾರ್ವಜನಿಕರಿಗೆ ಅಲ್ಲಿ ಪ್ರಯಾಣಕ್ಕೆ ಅವಕಾಶ ಇಲ್ಲ ಪರ್ಯಾಯ ಮಾರ್ಗದ ಮೂಲಕ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕಂಪ್ಲೀಟ್ ಖಾಕಿ ಕೋಟೆ ಆಗಿಬಿಟ್ಟಿದೆ ಇವತ್ತು ಮಂಡ್ಯ ಪ್ರಧಾನಿ ಮೋದಿ ಅವರ ರೋಡ್ ಶೋ ಇವತ್ತು ಸುಮಾರು 1.5 ಕಿಲೋಮೀಟರ್ ಐಬಿ ಸರ್ಕಲ್ ನಿಂದ ಅನಂದ ಸರ್ಕಲ್ ವರೆಗೆ ಮೊದಲು ಮೈಸೂರಿಗೆ ಬರ್ತಾರೆ ಮೈಸೂರಿನ ಏರ್ಪೋರ್ಟ್ ನಿಂದ ಪಿಎಸ್ ಕಾಲೇಜಿನ ಹೆಲ್ಪಾಡಿಗೆ ಬರ್ತಾರೆ ಅಲ್ಲಿಂದ ಐಬಿ ಸರ್ಕಲ್ ನಿಂದ ರೋಡ್ ಶೋ ಶುರುವಾಗುತ್ತೆ ತದನಂತರವಾಗಿ ಪ್ರಧಾನಿಯವರು ಅಮರಾವತಿ ಹೋಟೆಲ್ ಇದೆಯಲ್ಲ ಅಲ್ಲಿವರೆಗೂ ಹೋಗ್ತಾರೆ ಅಲ್ಲಿ ಹೈವೇ ಉದ್ಘಾಟನೆ ಮಾಡ್ತಾರೆ ಸುಮಾರು 50 ಮೀಟರ್ ನಡ್ಕೊಂಡು ಹೋಗ್ತಾರೆ ಹಾಗಾಗಿನೇ ಹಳೆ ಮೈಸೂರು ಭಾಗದಲ್ಲಿ ಬಳಸ್ಕೊಂಡು ಪಕ್ಷವನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರು ಹಾಕ್ಕೊಂಡಿದ್ದಾರೆ ದಳಪತಿಗಳ ಕೋಟೆಯನ್ನು ಭೇದಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಸಾವಿರಾರು ಕೋಟಿ ಯೋಜನೆಗಳ ಅನುಷ್ಠಾನ ಇರುತ್ತೆ ಲೋಕಾರ್ಪಣೆ ಇರುತ್ತೆ ಇವತ್ತು ಸರ್ಕಲ್ಗೆ ಬರ್ತಾರೆ ಇಲ್ಲಿಂದ ರೋಡ್ ಶೋ ಪ್ರಾರಂಭ ಆಗುತ್ತೆ ರೋಡ್ ಶೋ ಸುಮಾರು 1.5 ಕಿಲೋಮೀಟರ್ ರೋಡ್ ಶೋ ಆದ ನಂತರ ಅಮರಾವತಿ ಹೋಟೆಲ್ ಹತ್ರ ಬಂದು ಅಲ್ಲಿ ಮೇನ್ ಕ್ಯಾರೇಜ್ ಲೈನಿಗೆ ಅಂದರೆ ಮೈಸೂರು ಬೆಂಗಳೂರು ಹೈವೇಗೆ ಅವರು ಎಂಟ್ರ್ ಆಗ್ತಾರೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಮುಂದೆ ನಾವೊಂದು ವೆನ್ಯೂ ಮಾಡಿದ್ದೀವಿ ಅಲ್ಲಿ ಆರ್ಟಿಸ್ಟ್ಗಳು ಬಂದಿರ್ತಾರೆ ಅಲ್ಲಿ ಮೋದಿಜಿಯವರು ಕಾನ್ವಾಯಿಂದ ಕೆಳಗಡೆ ಇಳಿದು ಏನು ಕಲಾವಿದರಿಗೆ ಅವರು ಅವ್ರನ್ನ ಅವರಿಗೆ ಗ್ರೀಟ್ ಮಾಡಿ ಅಲ್ಲಿಂದ ಒಂದು 50 ಮೀಟರ್ ರಸ್ತೆಯಲ್ಲಿ ನಡೀತಾರೆ ವಿದ್ಯುಕ್ತವಾಗಿ ಈ ಒಂದು ಬೆಂಗಳೂರು ಮೈಸೂರು ಹೈವೇನ ಆ ಸಾಂಕೇತಿಕ ನಡೆಯ ಮುಖಾಂತರವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿಂದ ಗೆಜಲ್ಗೆರೆನಲ್ಲಿ ನಾವು ಸ್ಟೇಜ್ ಹಾಕಿದ್ದೀವಿ ಅಲ್ಲಿಗೆ ಬರ್ತಾರೆ ಅಲ್ಲಿ ಸುಮಾರು 1.5 ಲಕ್ಷ ಬೆನಿಫಿಷರೀಸು ಮತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ಹಿತೈಷಿಗಳನ್ನು ಕರೆತರ್ತೀವಿ ಅಲ್ಲಿ ಅವ್ರನ್ನ ಅಡ್ರೆಸ್ ಮಾಡಿಬಿಟ್ಟು ಅವ್ರು ವಾಪಸ್ಸು ಹುಬ್ಳಿ ಧಾರವಾಡಕ್ಕೆ IIT ಉದ್ಘಾಟನೆಗೆ ಅಂತ ತೆರಳುತ್ತಾರೆ ನೀವೊಂದು ಮನೆ ಕಟ್ಟಬೇಕಾದ್ರೂ ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಎಲ್ಲೋ ಬಾತ್ರೂಮ್ನಲ್ಲಿ ಟಾಯ್ಲೆಟ್ ಫಿಟ್ಟಿಂಗ್ ಸರಿಯಾಗಿರಲ್ಲ ಎಲ್ಲ ನೀರು ಸೀಪೇಜ್ ಆಗಿರ ಸೋರ್ತಾ ಇರ್ತದೆ ನೋಡಿ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಮೊದಲು ಮೈಸೂರಿಗೆ ಬರ್ತಾರೆ ಇಂದು ಬೆಳಗ್ಗೆ 11:15ಕ್ಕೆ ಮಂಡ್ಯಕ್ಕೆ ಆಗಮಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಎಸ್ ಕಾಲೇಜು ಮೈದಾನ ಅಲ್ಲಿಂದ ಐಬಿ ಸರ್ಕಲ್ನಿಂದ ರೋಡ್ ಶೋ ಸುಮಾರು 1.5 ಕಿಲೋಮೀಟರ್ ಇರುತ್ತೆ ಮೆಗಾ ರೋಡ್ ಶೋ ಸುಮಾರು 40,000 ಜನ ಅಲ್ಲೇ ಇರ್ತಾರೆ ಬೆಳಗ್ಗೆ 11:25ರಿಂದ ಮಂಡ್ಯದ ಪ್ರವಾಸಿ ಮಂದಿರದಿಂದ ರೋಡ್ ಶೋ ಶುರುವಾಗುತ್ತೆ ಅಂದರೆ ಐಬಿ ಸರ್ಕಲ್ನಿಂದ ನಂದಾ ಸರ್ಕಲ್ವರೆಗೂ ಕೂಡ ಪ್ರಧಾನಿಯವರು ತಮ್ಮ ತೆರೆದ ಕಾರಿನಲ್ಲಿ ರೋಡ್ ಶೋ ಶುರು ಮಾಡ್ತಾರೆ ಭಾರೀ ಬಿಗಿ ಭದ್ರತೆಯೊಂದಿಗೆ ರಸ್ತೆ ಇಕ್ಕೆಲೆಗಳಲ್ಲಿ ಜನಸಾಗರವೇ ನೆರೆದಿರುತ್ತೆ ಪುಷ್ಪವೃಷ್ಟಿ 1.5 ಕಿಲೋಮೀಟರ್ ಅದಾದ ಮೇಲೆ 11:40 ಸುಮಾರಿಗೆ ಹೆದ್ದಾರಿ ಲೋಕಾರ್ಪಣೆಯನ್ನು ಪ್ರಧಾನಿ ಮೋದಿಯವರು ಮಾಡ್ತಾರೆ
ಇವತ್ತಿನ ಪ್ರಧಾನಿ ಮೋದಿಯವರ ಆಗಮನ ಏನಿದೆ ಗೆಜ್ಜಲಗೆರೆಯಲ್ಲಿ ಮತ್ತೆ ಭರ್ಜರಿ ಭಾಷಣ ಇರುತ್ತೆ ಸುಮಾರು 2 ರಿಂದ 3 ಲಕ್ಷ ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆ ಅಲ್ಲಿನೇ ಬೇರೆ ಬೇರೆ ಕಾಮಗಾರಿಗಳಿಗೆ ಪ್ರಧಾನಿ ಮೋದಿಯವರು ಚಾಲನೆ ಕೊಡ್ತಾರೆ ಅಂದ್ರೆ ಈಗ ದಶಪಥ ಈ ಎಕ್ಸ್‌ಪ್ರೆಸ್ ಹೈವೇ ಇದೆ ಅಲ್ವಾ ಇದರ ಜೊತೆಗೆ ಮೈಸೂರು ಕುಶಾಲನಗರ ಚತುಷ್ಪಥ ಕಾಮಗಾರಿಗೂ ಕೂಡ ಚಾಲನೆ ಕೊಡ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಎಲ್ಎನ್ ಸ್ವಾಮಿ ನೋಡ್ತಾ ಇದ್ದೀವಿ ಮಂಡ್ಯ ಕಂಪ್ಲೀಟ್ ಕೇಸರಿಮೆಯಾಗಿದೆ ಯಾವ ರೀತಿ ಪ್ರಧಾನಿಯವರ ಸ್ವಾಗತಕ್ಕೆ ಸಿದ್ಧವಾಗಿದೆ ಇವತ್ತಿನ ಕಾರ್ಯಕ್ರಮಗಳ ಪ್ರಮುಖ ಹೈಲೈಟ್ಸ್ ಏನು ಅಂತ ಪ್ರಭು ಇವತ್ತು ಸಕ್ಕರೆನಾಡು ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಪ್ರಮುಖವಾಗಿ ಇವತ್ತು ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಲೋಕಾರ್ಪಣೆ ಸಮರ್ಪಣೆ ಮಾಡಿ ಫಲಾನುಭವಿಗಳನ್ನಗೆ ಉದ್ದೇಶಿಸಿ ಕೂಡ ಮಾತಾಡ್ತಾ ಇದ್ದಾರೆ ಜೊತೆಗೆ ಆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳನ್ನು ಉದ್ದೇಶಿಸಿ ಕೂಡ ಪ್ರಧಾನಿ ಮೋದಿ ಅವರು ಮಾತಾಡ್ತಾರೆ 11:25 ಕ್ಕೆ ಮೈಸೂರಿನ ಮೂಲಕ ಮಂಡ್ಯಕ್ಕೆ ಎಂಟ್ರಿ ಆಗ್ತಾರೆ ಮಂಡ್ಯದ ಆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿ ಜೊತೆಗೆ ಶಂಕುಸ್ಥಾಪನೆ ಕೂಡ ಮಾಡ್ತಾರೆ ಈಗ ನಾವು ನೋಡ್ತಾ ಇರಬಹುದು ಮಂಡ್ಯದ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ನಾವು ಇದ್ದೇವೆ ಇಲ್ಲಿ ಆ ಪಿಎಸ್ ಕಾಲೇಜ್ ಮೂಲಕ ಅಂದ್ರೆ ಪಿಎಸ್ ಕಾಲೇಜಿನಲ್ಲಿ ಇರುವಂತಹ ಹೆಲಿಪ್ಯಾಡ್ ನ ಮೂಲಕ ಇದೇ ರಸ್ತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಆಗಮಿಸ್ತಾರೆ ಈ ರಸ್ತೆಯ ಮೂಲಕ ಹೆಲಿಪ್ಯಾಡ್ ನಲ್ಲಿ ಈ ರಸ್ತೆಯ ಮೂಲಕ ವಿಶ್ವೇಶ್ವರಯ್ಯ ಸರ್ಕಲ್ ಮಂಡ್ಯದಲ್ಲಿರುವ ವಿಶ್ವೇಶ್ವರಯ್ಯ ಸರ್ಕಲ್ ಗೆ ಪ್ರಧಾನಿ ಆಗಮಿಸಿ ಇಲ್ಲಿಂದ ರೋಡ್ ಶೋ ಪ್ರಾರಂಭವಾಗುತ್ತೆ ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ನಾಯಕರ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ರೋಡ್ ಶೋ ಸಾಕಷ್ಟು ಒಂದು ಪ್ರಾಮುಖ್ಯತೆ ಗಳಿಸ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಹಲವು ಕಡೆ ರೋಡ್ ಶೋ ಮಾಡಿ ರಾಜ್ಯ ಗಮನ ಕೂಡ ಸೆಳಿತಾ ಇದ್ದಾರೆ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ತನ್ನ ಪ್ರಾಬಲ್ಯ ಸಾಧಿಸೋದಕ್ಕೆ ಜೆಡಿಎಸ್ ಭದ್ರಕೋಟೆಗೆ ಎಂಟ್ರಿ ಆಗಿ ಇಲ್ಲಿ ಮತ್ತೆ ಕೇಸರಿ ಪತಾಕೆ ಆರಿಸೋದಕ್ಕೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಒಂದು ರಣತಂತ್ರ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಒಂದು ಸಮಾವೇಶ ಜೊತೆಗೆ ರಾಜ್ಯಕ್ಕೆ ಸತತವಾಗಿ ಇದೇ ವರ್ಷದಲ್ಲಿ 6ನೇ ಬಾರಿ ಇದು ಸೇರಿ 6ನೇ ಬಾರಿ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸುತ್ತಿದ್ದಾರೆ ಕಳೆದ ಬಾರಿ ಶಿವಮೊಗ್ಗ ಹಾಗೂ ಬೆಳಗಾವಿಗೂ ಕೂಡ ಪ್ರಧಾನಿ ಮೋದಿ ಆಗಮಿಸಿದ್ರು ಅಲ್ಲೂ ಕೂಡ ವಿವಿಧ ಯೋಜನೆಗಳಿಗೆ ಒಂದು ಚಾಲನೆ ನೀಡಿ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕರ್ತರನ್ನು ಮತ್ತು ಸ್ಥಳೀಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಒಂದು ಕಡೆ 2023 ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ಸಿದ್ಧತೆ ಸಾಲು ಸಾಲು ಹೈಕಮಾಂಡ್ ನಾಯಕರು ಭಾಗಿಯಾಗಿ ಇಲ್ಲಿನ ಒಂದು ವಾತಾವರಣ ಅಂದ್ರೆ ಈಗೇನು ಬಿಜೆಪಿ ಪರ ಇರುವಂತಹ ಒಂದು ವೇವ್ ಅನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಪ್ರಭು ಇದೇ ರಸ್ತೆಯ ಮೂಲಕ ಸುಮಾರು 1.5 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ದಲ್ಲಿ ಪಾಲ್ಗೊಳ್ತಾರೆ ಇಲ್ಲಿ ರೋಡ್ ಶೋ ನಲ್ಲಿ ಸುಮಾರು 40,000 ರಿಂದ 50,000 ಜನ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ ಸುತ್ತಲೂ ಅಂದ್ರೆ ರಸ್ತೆ ಬದಿಯ ಸುತ್ತಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಜನ ನಿಂತುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಒಂದು ವ್ಯವಸ್ಥೆ ಮಾಡಲಾಗ್ತಿದೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಈಗ ನೋಡ್ತಾ ಇರಬಹುದು ಜನಕ್ಕೆ ಬಂದಿರುವಂತಹ ರೋಡ್ ಶೋ ನಲ್ಲಿ ಪಾಲ್ಗೊಳ್ಳುವಂತಹ ಜನಕ್ಕೆ ಎಲ್ಲಾ ರೀತಿಯ ಸಕಲ ವ್ಯವಸ್ಥೆ ಮಾಡಲಾಗ್ತಾ ಇದೆ ಜೊತೆಗೆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಬಿಗಿಗೊಳಿಸಲಾಗ್ತಾ ಇದೆ ಇಲ್ಲಿ ಜನಗಳು ನಿಂತುಕೊಳ್ಳೋದಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಅಂದ್ರೆ ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಒಂದು ರೋಡ್ ಶೋ ಮೂಲಕ ಇಲ್ಲಿಂದ ಶುರು ಮಾಡಿ ಸುಮಾರು 1.5 ಕಿಲೋಮೀಟರ್ ರೋಡ್ ಶೋ ಇರುತ್ತೆ ಹಾಗಾಗಿ 1.5 ಕಿಲೋಮೀಟರ್ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ ನಾವು ಜೊತೆಗೆ ಈ ಹೋಗುವ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಒಂದು ಕಡೆ ಬಿಜೆಪಿ ಬಾವುಟಗಳು ನರೇಂದ್ರ ಮೋದಿ ಅವರ ಒಂದು ಫ್ಲೆಕ್ಸ್ ಗಳು ಸ್ಥಳೀಯ ನಾಯಕರ ಒಂದು ಫ್ಲೆಕ್ಸ್ ಗಳು ಕೂಡ ರಾಜಿಸ್ತಾ ಇದಾವೆ ಒಂದು ಕಡೆ ಹೇಳಬೇಕು ಅಂದ್ರೆ ಇವತ್ತು ಮಂಡ್ಯ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಅಂತಾನೆ ಹೇಳ್ಬೋದು 1.5 ಕಿಲೋಮೀಟರ್ ರೋಡ್ ಶೋ 50 ಮೀಟರ್ ಇಂದ 100 ಮೀಟರ್ ಅಷ್ಟು ವೀಕ್ಷಣೆ ಮಾಡಿ ರಸ್ತೆಯನ್ನು ಕಾಲ್ನಡಿಗೆ ಮೂಲಕ ವೀಕ್ಷಣೆ ಮಾಡಿ ಅದರ ಮೂಲಕ ಮತ್ತೆ ರಸ್ತೆಯನ್ನು ಅಂದ್ರೆ ಬೆಂಗಳೂರು ಹಾಗೂ ಮೈಸೂರು ಎಕ್ಸ್ಪ್ರೆಸ್ ವೇ ಬಹುದಿನದ ಕನಸು ಬಿಜೆಪಿ ನಾಯಕರ ಒಂದು ಬಹುದಿನದ ಕನಸು ಮೈಸೂರು ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇನು ಕೂಡ ಇವತ್ತು ಲೋಕಾರ್ಪಣೆ ಮಾಡ್ತಾರೆ ಆ ನಂತರ ಗೆಜ್ಜಲಪುರ ಹತ್ತಿರ ಅಲ್ಲಿರುವಂತಹ ಒಂದು ಬೃಹತ್ ವೇದಿಕೆ ಕೂಡ ಈಗಾಗಲೇ ಸಿದ್ಧವಾಗಿದೆ ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡ್ತಾರೆ ಪ್ರಮುಖವಾಗಿ ಅಮೃತ ಯೋಜನೆ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಡಿ ಮಂಡ್ಯಕ್ಕೆ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ನಂತರ ಶಂಕುಸ್ಥಾಪನೆ ಅಂದ್ರೆ ಕುಶಾಲನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಯೋಜನೆಗೆ
कूड़ा शंकुस्थापने साकष्टु योजने कड़े समावेश घोषणे मातरे कार्यकर्तर उद्देशी मतना मत कड़े प्लान प्रकार हले मैसूर भाग भागव वशपड़स्कु प्लान आ प्लान के संबंध साकष्टु योजने घोषणे माँ अदरलू कूड़ा नरेंद्र मोदी मंड्य के बंद ना साकष्टु बदलावे कूड़ा आगुत्ते राजकीय लेक्काचारगळु शुरुवागिदे प्रभु थैंक यू वेलन स्वामी तमेल माहितिगागि नोडि मंड्य कंप्लीट मोदी आगमन का 40-50,000 जन इवत्तु ऐतिहासिकवाद दाखले आगोद्रल्ली अनुमान इल्ल इवत्तु बीजेपी पालिगे कार्यक्रम इवत्तु